ಅವರವರದಂತ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಈಗ ಒಂದು ಕೊರೋನಾ ಹೆಚ್ಚಾಗ್ತಾ ಇದೆ. ಮೊನ್ನೆಯಿಂದಂತೂ ಶಾಲೆಗಳಿಗೆ ಮಕ್ಕಳು ಹೋಗೋಂಗಿಲ್ಲ, ಮನೆಯಲ್ಲೇ ಇದ್ದಾರೆ, ಓದ್ಕೋತಿದ್ದಾರೆ. ಶಾಲಾ ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆ ಇದೆ. ಇವತ್ತು ಶಿಕ್ಷಣ ಇಲಾಖೆಯಿಂದ ಮಹತ್ವದ ಸಭೆ ನಡೆಯುತ್ತೆ. ಪರೀಕ್ಷೆ ನಡೆಸುವುದರ ಬಗ್ಗೆ ಇವತ್ತೇ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಒನ್ ಟು ನೈನ್ತ್, 1ರಿಂದ 9ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ಕುರಿತು ಇವತ್ತು ಮೀಟಿಂಗ್ ಅನ್ನು ಮಾಡೋರಿದ್ದಾರೆ. ಶಿಕ್ಷಣ ತಜ್ಞರು, ಖಾಸಗಿ ಶಾಲೆ ಸಂಘಗಳ ಸಭೆ ಕರೆದಿದ್ದಾರೆ. ಸರ್ಕಾರ, ರೂಪ್ಸಾ, ಎಲ್ಲ ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲ ಶಾಲೆಗಳು, ಅದರ ರೂವಾರಿ ರೂಪ್ಸಾ ಹಾಗೂ ಕ್ಯಾಂಪ್ಸ್ ಅವರು, ಆ ಸಂಘಟನೆಗಳ ಪ್ರತಿನಿಧಿಗಳಿಗೆ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು. ಪೋಷಕರನ್ನ ಸಭೆ ಕರೆದಿಲ್ಲ ಅಂತ ಶಿಕ್ಷಣ ಇಲಾಖೆಯ ವಿರುದ್ಧ ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಸಭೆಗೆ ಕರಿಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಬಿಕಾಸ್ ನಮ್ಮನ್ನು ಕೇಳಿ ಏನು ಅಂತ ಅಭಿಪ್ರಾಯವನ್ನು ಅಂತ. ಪರೀಕ್ಷೆ ನಡೆಸಬೇಕಾ ಬೇಡವಾ ಇವತ್ತೇ ನಿರ್ಧಾರ ಆಗೋ ಎಲ್ಲ ಸಾಧ್ಯತೆಗಳಿದೆ. 1 to 9th ತರಗತಿಯ ಮೌಲ್ಯಮಾಪನ ಅಂದರೆ ಮೌಲ್ಯಾಂಕ ನಡೆಸಿ ಪಾಸ್ ಮಾಡೋದ್ರ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಸಭೆಗೆ ಶಿಕ್ಷಣ ತಜ್ಞರಾದ ಡಾಕ್ಟರ್ ನಿರಂಜನಾರಾಧ್ಯ, ಅಫ್ಕೋರ್ಸ್ ಈಸ್ ಅನ್ ಎಜುಕೇಷನಲ್ ಎಕ್ಸ್ಪರ್ಟ್, ರೂಪ್ಸಾ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ಇರ್ತಾರೆ, ಹಾಗೂ ಕ್ಯಾಂಪ್ಸ್ನ ಕಾರ್ಯದರ್ಶಿಗಳು ಶಶಿಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರಂತೆ. ಅವರೆಲ್ಲರೂ ಕೂಡ ಇವತ್ತು ಅಟೆಂಡ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ವೆರಿ ಕ್ರೂಷಿಯಲ್, ಅಫ್ಕೋರ್ಸ್ ಇಲ್ಲ ಅಂತಲ್ಲ, ಆದರೆ ಸರ್ಕಾರಕ್ಕಿರೋ ಚಾಲೆಂಜ್ ಏನು ಅಂದರೆ 1 to 9th ಅಂದಾಗ ಚಿಕ್ಕ ಮಕ್ಕಳಿಗೆಲ್ಲ ಬಿಟ್ಬಿಡ್ಬೋದು ಪರವಾಗಿಲ್ಲ ಅಂತ, ಎಸ್ಪೆಷಲಿ 6ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ ಅಥವಾ 9ನೇ ಕ್ಲಾಸ್ ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆಯಾ ಶರಣು? ಈಗ ಅದೇ ಪ್ರಶ್ನೆ ಈಗ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗೋದು. ಯಾಕಂದ್ರೆ 1 to 5th ವರೆಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ, ಮೌಲ್ಯಾಂಕದ ಹಿನ್ನೆಲೆಯಲ್ಲಿ ಅಂದ್ರೆ ತೇರ್ಗಡೆ ಅನ್ನೋ ರೀತಿಯಾಗಿ ಕೊಡ್ತಾರೆ. ಕಳೆದ ವರ್ಷನೂ ಕೂಡ ಇದೇ ರೀತಿ ಆಗಿತ್ತು. ಈ ವರ್ಷ ಏನ್ ಮಾಡ್ಬೇಕು ಅಂತ 6 to 9, ಆದ್ರೆ ಕಳೆದ 2 ತಿಂಗಳು ಶಾಲೆಗಳು ನಡೆದಿದೆ. ಈ ಹಿನ್ನೆಲೆಯಲ್ಲಿ ಮೌಲ್ಯಾಂಕ ಪರೀಕ್ಷೆ ನಡೆಸಬಹುದಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಮೌಲ್ಯಾಂಕ ಪರೀಕ್ಷೆನ ಹೇಗ್ ಮಾಡ್ತಾರೆ ಅಂತ ಹೇಳಿ, ಶೈಕ್ಷಣಿಕ ಚಟುವಟಿಕೆ ಮತ್ತು ಅವರು ಯಾವ ರೀತಿಯಾಗಿ ಮಕ್ಕಳು ಆಕ್ಟಿವ್ ಆಗಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಡಿಸೈಡ್ ಆಗುತ್ತೆ. ಇದನ್ನ ಭೌತಿಕವಾಗಿ ಮಾಡ್ಬೇಕೆ ಅಂದ್ರೆ ಮಕ್ಕಳನ್ನ 1-2 ದಿನ ಕರ್ಕೊಂಡ್ಬಂದು ಶಾಲೆ ಕರ್ಸ್ಕೊಂಡ್ಬಂದು ಅಲ್ಲಿ ಅಬ್ಸರ್ವ್ ಮಾಡಿ ಇವ್ಯಾಲ್ಯೂಯೇಷನ್ ರೀತಿಯಾಗಿ ಮಾಡ್ಬೋದಾ, ಮೌಲ್ಯಾಂಕ ಪಾಸ್ ಮಾಡ್ಬೋದಾ, ಅಥವಾ 2 ದಿನನೂ ಕೂಡ ಬೇಡ. ಯಾಕಂದ್ರೆ ಕೊರೋನಾ 2ನೇ ಅಲೆ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿವರೆಗೆ 2 ತಿಂಗಳು ಏನ್ ಶಿಕ್ಷಕರು ಅಬ್ಸರ್ವ್ ಏನ್ ಮಾಡಿರ್ತಾರೆ ಅದರ ಹಿನ್ನೆಲೆಯಲ್ಲಿ ಪಾಸ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗತ್ತೆ. ಅದರ ಹಿನ್ನೆಲೆಯಲ್ಲಿ ಶಿಕ್ಷಣ ತಜ್ಞರು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ರೂಪ್ಸಾ ಮತ್ತು ಕ್ಯಾಂಪ್ಸ್ ಕರ್ನಾಟಕದ ಸದಸ್ಯರಿಗೆ ಅಂದ್ರೆ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಕಡೆ ರಿಪೋರ್ಟಿಂಗ್ ಓಡಾಡ್ತಿರ್ತೀರಾ, ಪೋಷಕರ ಅಭಿಪ್ರಾಯ ಏನು? ಬಿಕಾಸ್ ಅಲ್ಟಿಮೇಟ್ಲಿ ಎಂಡ್ ಆಫ್ ದಿ ಡೇ ಅವರೇ ಇದು ಒಪ್ಪಬೇಕು. ಸೊ ಹಾಗಾಗಿ ಪೋಷಕರು ಏನ್ ಹೇಳ್ತಾರೆ? ಪೋಷಕರು ಹೇಳ್ತಾ ಇರೋದು 2 ರೀತಿಯಾಗಿ ಪೋಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು. 1 to 6 ಅವಶ್ಯಕತೆ ಇಲ್ಲ, ಪಾಸ್ ಮಾಡ್ಬಿಡಿ ಅಂತ ಹೇಳಿ. ಯಾಕಂದ್ರೆ ಕೇಸಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ತಜ್ಞರು ಹೇಳ್ತಾ ಇರೋದು ಏಪ್ರಿಲ್ 20ರ ನಂತರ ಇನ್ನಷ್ಟು ಕೇಸ್ ಜಾಸ್ತಿ ಆಗತ್ತೆ ಅಂತ. ಸೊ ಆ ಟೈಮ್ ಅಲ್ಲಿ ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಆಗೋದಿಲ್ಲ. ಆನ್ಲೈನ್ ಅಲ್ಲೇ ನೀವು ಪರೀಕ್ಷೆಗಳನ್ನ ಮಾಡ್ಕೊಳ್ಳಿ, ಆಫ್ಲೈನ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ. 1 to 9 ಯಾಕಂದ್ರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಸಾಕಷ್ಟು ಹೆಚ್ಚು ಮಕ್ಕಳು ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಅಲ್ಲಿ ಒಂದೇ ದಿನ ಎಕ್ಸಾಮ್ ಬರಲಿಕ್ಕೆ ಅಥವಾ ಮೌಲ್ಯಾಂಕನ ಮಾಡ್ಲಿಕ್ಕೆ ಬಂದಾಗ ಕಷ್ಟ ಆಗತ್ತೆ. ಸೊ ಆಫ್ಲೈನ್ ಅಲ್ಲೇ ಎಕ್ಸಾಮ್ ಆಗೋದು ಬೇಡ, ಆನ್ಲೈನ್ ಅಲ್ಲೇ ಎಕ್ಸಾಮ್ ಆಗ್ಲಿ. ಈ ವರ್ಷ ಈ ರೀತಿನೇ ಕಂಟಿನ್ಯೂ ಆಗ್ಲಿ, ಪಾಸ್ ರೀತಿನೇ ಮಾಡಿ ಕಳಿಸ್ಬಿಡೋದು ಬಹಳ ಒಳ್ಳೇದು ಅಂತ ಹೇಳಿ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಸಭೆಗೆ ಪೋಷಕರ ಸಂಘಟನೆಯವರು ಯಾರನ್ನು ಕೂಡ ಕರೆದೇ ಇರೋದ್ರ ಬಗ್ಗೆನೂ ಕೂಡ ಪೋಷಕ ಸಂಘಟನೆಯವರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣು ಹಂಪಿ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.